ನಾನು ಅಂದ್ರೆ ಬೈಫರ್ಕೇಟ್ ಮಾಡಿಬಿಟ್ಟು ಹೇಳಕ್ಕೆ ಹೋಗಲ್ಲ, ಬಟ್ ಓವರ್ ಆಲ್ ಐ ಆಮ್ ಶೋರ್ ಯು ನೋ ಯು ಗೈಸ್ ಆರ್ ಎಕ್ಸ್ಪೆಕ್ಟಿಂಗ್ ಟು ನೋ ವಾಟ್ ಇಸ್ ಅ ನಂಬರ್. ಅಂಡ್ ಓವರ್ ಆಲ್ ನಾವು ಚಾರ್ಲಿ ಸಿನಿಮಾ ಐ ಥಿಂಕ್ ವಿಲ್ ಕಮ್ ಕ್ಲೋಸ್ ಟು ಅರೌಂಡ್ 150 crores ಆಫ್ ಬಿಸ್ನೆಸ್ ಆಲ್ ಪುಟ್ ಟುಗೆದರ್. ಅಂಡ್ ಐ ಥಿಂಕ್ ಇದರಲ್ಲಿ ಒಂದು ಹತ್ರ ಹತ್ರ 90-100 crore ಐ ಥಿಂಕ್ ಪ್ರೊಡ್ಯೂಸರ್ ಕೈಗೆ ಬರುತ್ತೆ. ಈ ಸಿನಿಮಾದ ಮೂಲ ಉದ್ದೇಶ ಏನಿದೆ, ನಮ್ಮ ಸಿನಿಮಾದ ಎಂಡಲ್ಲಿ ಕಿರಣ್ ರಾಜ್ ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ ದಟ್ ನೋ ಚಾರ್ಲಿ ಅಂತ ಸುಮಾರು ಜೀವಗಳು ಏನೋ ನಿಮಗೋಸ್ಕರ ಕಾಯ್ತಾ ಇದೆ, ನೀವು ಕಲಿಯುಗದಲ್ಲಿ ಧರ್ಮರಾಯನಾಗ್ಬೋದು ಅಂತ. ಸೊ ಈ ಉದ್ದೇಶದಲ್ಲಿ ನಾವು ಸಿನಿಮಾ ಮಾಡಿದ್ಮೇಲೆ ಒಬ್ವಿಯಸ್ಲಿ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ನಮ್ಮ ಮನಸ್ಸಿಂದ ನಾವು ಈ ಕೆಲಸನೂ ಮಾಡ್ತಾ ಇದ್ವಿ. ನಾವು ಆಕ್ಚುಲಿ ಸಿನಿಮಾ ಶೂಟಿಂಗ್ ಶುರು ಆದಾಗಿಂದನೂ ಮಾಡ್ತಾ ಇದ್ದೀವಿ, ಬಟ್ ಇವಾಗ ಸಕ್ಸಸ್ ಆಗಿರೋದ್ರಿಂದ ಅದನ್ನ ಒಂದು ಒಂದು ಪರ್ಮನೆಂಟ್ ಫೌಂಡೇಶನ್ ಇದಕ್ಕೆ ಒಂದು ಕೊಟ್ಟು ಇನ್ನೊಂದೇನೋ ಒಂದು ಇದರ ಮೂಲಕ ಮಾಡೋಣ ಅಂತ. ಸೊ ಸಿನಿಮಾದಲ್ಲಿ ಬಂದಿರುವಂತಹ ಕಂಪ್ಲೀಟ್ ಪ್ರಾಫಿಟ್ ಏನಿದೆ, ಈ ಪ್ರಾಫಿಟ್ ಅಲ್ಲಿ 5% ಆಫ್ ದ ಪ್ರಾಫಿಟ್ ಇದು ನಾವು ಇದು ಆಕ್ಚುಲಿ 5% ಆಫ್ ದ ಪ್ರಾಫಿಟ್ ಆಕ್ಚುಲಿ ಚಾರ್ಲಿಗೆ ಸಲ್ಲುವಂಥದ್ದು. ಬಟ್ ಆಬ್ವಿಯಸ್ಲಿ ಅವಳಿಗೆ ಏನೋ ಅದೇನು ಡಿಫ್ರೆನ್ಸ್ ಬೀಳಲ್ಲ. ಸೊ ಅವಳ ಹೆಸರಲ್ಲಿ ನಾವು ಈ 5% ಆಫ್ ದ ಪ್ರಾಫಿಟ್ನ ಭಾರತಾದ್ಯಂತ ನಮ್ಮ ಸಿನಿಮಾದ ಮೆಸೇಜ್ ಏನಿದೆ ಆ ಮೆಸೇಜ್ ನಿಟ್ಟಿನಲ್ಲಿ ಇಂಡಿ ಡಾಗ್ಸ್ ಇದರದ್ದು ಅಡಾಪ್ಷನ್ಗಾಗಲಿ ಅಥವಾ ಇದರ ರೆಸ್ಕ್ಯೂ ಸೆಂಟರ್ಸ್ ಆಗಲಿ ಎಷ್ಟೆಲ್ಲ ಇದೆ ಆಲ್ ಓವರ್ ದ ಕಂಟ್ರಿ, ಈ ಎನ್ ಜಿ ಒಸ್ಗೆ ರೆಸ್ಕ್ಯೂ ಸೆಂಟರ್ಸ್ಗೆ ನಾವು ನಮ್ಮ ಮುಖಾಂತರ ಹೆಲ್ಪ್ ಮಾಡೋಣ ಅಂತ. ಇದು ನಾವು ಅಂದರೆ 5% ಅಂದರೆ ಆಲ್ಮೋಸ್ಟ್ ಹತ್ರ 4-5 crore ಆಗುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಅದನ್ನು ಹಾಗೆ ಹಂಚಬಹುದು ಅಥವಾ ಅದನ್ನು ಚಾರ್ಲಿ ಹೆಸರಲ್ಲಿ ಒಂದು ಅಕೌಂಟಲ್ಲಿ ಇಟ್ಟು ಅದರಲ್ಲಿ ಏನು ಇಂಟ್ರೆಸ್ಟ್ ಬರುತ್ತೆ ಆ ಇಂಟ್ರೆಸ್ಟಿಂದ ಪ್ರತಿ ತಿಂಗಳು ಏನೋ ಹೆಲ್ಪ್ ಆಗ್ತಾನೆ ಇರಲಿ. ಈ ಥರದ್ದು ಒಂದು ಮಾಡೋಕ್ಕೆ ಏನೋ ಯೋಚನೆ ಮಾಡ್ತಾ ಇದ್ದೀವಿ, ಯೋಚನೆ ಅಲ್ಲ ಡಿಸೈಡ್ ಮಾಡ್ತೀವಿ. ಇದು ಬಿಟ್ಟು ಈ ಸಿನಿಮಾ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಏನೋ ಈ ಸಿನಿಮಾದ ಹಿಂದೆ 200 ಕೆಲಸ ಮಾಡಿದ್ದಾರೆ, ಸುಮಾರು ಜನ ಟೆಕ್ನಿಷಿಯನ್ಸ್, ಸುಮಾರು ಜನ ಆ್ಯಕ್ಟರ್ಸ್ ಆಗಲಿ ಅಥವಾ ಪ್ರತಿಯೊಬ್ಬರು ಇವ್ರ ಹತ್ರ ಎಲ್ಲರ ಹತ್ರನು ಆಲ್ಮೋಸ್ಟ್ 10% ಆಫ್ ದ ಪ್ರಾಫಿಟ್ ಶೇರ್ ಮಾಡೋಣ ಅಂತ. ಇದು ಆಲ್ಮೋಸ್ಟ್ ಐ ಥಿಂಕ್ ಇಟ್ ವಿಲ್ ಟರ್ನ್ ಔಟ್ ಟು 7-10 crore ಅಗೇನ್. ಆ್ಯಂಡ್ ಇದರಲ್ಲಿ ನಾನಿಲ್ಲ ಅಂದರೆ ನಾನು ಕೆಲಸ ಮಾಡಿದ್ದೀನಿ, ಬಟ್ ಏನೋ ಓವರ್ ಆಲ್ ಸಿನ್ಸ್ ಐ ಆಮ್ ದ ಪ್ರೊಡ್ಯೂಸರ್ ಐ ಆಮ್ ನಾಟ್ ಇನ್ವಾಲ್ವ್ ಇನ್ ಅಂದರೆ ಇದರಲ್ಲಿ ನಾನು ಈ 10%ಅಲ್ಲಿ ನಾನು ಏನು ತಗೊಳ್ದೆ ಉಳಿದದ್ದು ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ ಎಲ್ಲರೂ ಯಾರಿದ್ದಾರೆ ಅವ್ರ ಹತ್ರ ಈ ಅಮೌಂಟ್ ಶೇರ್ ಆಗುತ್ತೆ. ಆ್ಯಂಡ್ ಯಾ ಸೊ ದೀಸ್ ಆರ್ ದ ಮೇನ್ ಪಾಯಿಂಟ್ಸ್ ವಿಚ್ ಐ ವಾಂಟ್ ಟು ಟಾಕ್ ಅಬೌಟ್.